ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಕುರಿತು ಬಂತು ದೊಡ್ಡ ಸುದ್ದಿ. 9 ಆಟಗಾರರ ಹೆಸರು ಖಚಿತ, ಉಳಿದ ಇಬ್ಬರ ನಡುವೆ ಜಗಳ. ಯಾರು ಮಾಡುತ್ತಾರೆ ಓಪನಿಂಗ್, ಯಾರು ಮಾಡುತ್ತಾರೆ ವಿಕೆಟ್ ಕೀಪಿಂಗ್, ಯಾರಿಗೆ ನೀಡಲಾಗುತ್ತದೆ ಫಿನಿಷರ್ ಜವಾಬ್ದಾರಿಯನ್ನು. ಮೊದಲ ಟೆಸ್ಟ್ನಲ್ಲಿ ಹೀಗಿರಲಿದೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್. ಟೀಂ ಇಂಡಿಯಾದ ಈ ಆಟಗಾರ ಕಂಗಾರು ಬೌಲರ್ಗಳನ್ನು ನಿರ್ನಾಮವಾಗಿ ಕಂಗೆಡಿಸಬಲ್ಲನು. ಈತ T20 ಶೈಲಿಯಲ್ಲಿ ದೊಡ್ಡ ದೊಡ್ಡ ಶಾಟ್ಗಳನ್ನು ಹೊಡೆಯುವ ಶಕ್ತಿಯನ್ನು ಹೊಂದಿದ್ದಾನೆ. ಸ್ನೇಹಿತರೆ, ಭಾರತೀಯ ಕ್ರಿಕೆಟ್ ತಂಡ ಈಗ ಆಸ್ಟ್ರೇಲಿಯಾದಲ್ಲಿದೆ ಮತ್ತು ಅಲ್ಲಿ ಎರಡೂ ತಂಡಗಳು 5 ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಿವೆ. ಬಾರ್ಡರ್ ಗಾವಸ್ಕರ್ ಟ್ರೋಫಿ ನವೆಂಬರ್ 22 ಆರಂಭವಾಗಲಿದ್ದು ಈ ಸರಣಿ ಭಾರತ ತಂಡಕ್ಕೆ ಅಗ್ನಿಪರೀಕ್ಷೆಯಂತಿರಲಿದೆ. ನ್ಯೂಜಿಲ್ಯಾಂಡ್ ವಿರುದ್ಧ ದೇಶಿ ನೆಲದಲ್ಲಿ 3 ಸತತ ಟೆಸ್ಟ್ ಪಂದ್ಯದ ಸೋಲಿನ ನಂತರ ಟೀಂ ಇಂಡಿಯಾ ಹೆಚ್ಚಿನ ಒತ್ತಡದ ಸನ್ನಿವೇಶದಲ್ಲಿ ಇದೆ ಮತ್ತು ಕಮ್ಬ್ಯಾಕ್ ಮಾಡುವ ಪ್ರೆಷರ್ನಲ್ಲಿದೆ. ಭಾರತ 2018-19 ಮತ್ತು 2020-21 ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಟೆಸ್ಟ್ ಸರಣಿ ಗೆದ್ದು ಇತಿಹಾಸ ಸೃಷ್ಟಿಸಿತ್ತು. ಈ ಎರಡೂ ಸಂದರ್ಭದಲ್ಲಿ ಟೀಂ ಇಂಡಿಯಾ 2-1 ಕಂಗಾರು ತಂಡವನ್ನು ಮಂಡಿ ಊರಿಸಿತ್ತು. ಈಗ ಭಾರತ ತನ್ನ ಆಸ್ಟ್ರೇಲಿಯಾ ಸರಣಿಯಲ್ಲಿ ಹ್ಯಾಟ್ರಿಕ್ ಜಯ ಸಾಧಿಸುವ ಕನಸು ಕಾಣುತ್ತಿದೆ. ಆದರೆ ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ಭಾರತಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಒಂದು ವರದಿಯ ಪ್ರಕಾರ ಶುಭ್ಮನ್ ಗಿಲ್ ಗಾಯಗೊಂಡಿದ್ದು ಅವರು ಮೊದಲ ಟೆಸ್ಟ್ ಪಂದ್ಯವನ್ನು ಮಿಸ್ ಮಾಡುತ್ತಾರೆ. ಹಾಗೂ ರೋಹಿತ್ ಶರ್ಮಾ ಅವರ ಪತ್ನಿ ರಿತಿಕಾ ಸಜ್ಜೆ ಅವರು ಮಗುವಿಗೆ ಜನ್ಮ ನೀಡಿರುವುದರಿಂದ ರೋಹಿತ್ ಕೂಡ ಮೊದಲ ಟೆಸ್ಟ್ ಪಂದ್ಯವನ್ನು ಮಿಸ್ ಮಾಡುವ ಸಾಧ್ಯತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಟೀಂ ಇಂಡಿಯಾ ಸಂಕಟವನ್ನು ಎದುರಿಸಬಹುದು. ಅವರ ಅನುಪಸ್ಥಿತಿಯಲ್ಲಿ ಅಭಿಮನ್ಯು ಈಶ್ವರನವರಿಗೆ ಅವಕಾಶ ಸಿಗಬಹುದು. ಸ್ನೇಹಿತರೆ, ಪರ್ತ್ ಟೆಸ್ಟ್ಗಾಗಿ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತನಾಡುವುದಾದರೆ ಯಶಸ್ವಿ ಜೈಸ್ವಾಲ್ ಅವರೊಂದಿಗೆ ರಾಹುಲ್ಗೆ ಅವಕಾಶ ಸಿಗಬಹುದು. ಇತ್ತೀಚೆಗಷ್ಟೇ ರಾಹುಲ್ ಕೂಡ ಗಾಯಗೊಂಡಿದ್ದರು, ಆದರೆ ಅವರ ಗಾಯ ಗಂಭೀರವಾಗಿರಲಿಲ್ಲ. ಆದ್ದರಿಂದ ಅವರು ಪರ್ತ್ ಟೆಸ್ಟ್ನಲ್ಲಿ ಆಡಲಿದ್ದಾರೆ, ಏಕೆಂದರೆ ಶುಭ್ಮನ್ ಗಿಲ್ ಗಾಯಗೊಂಡಿದ್ದು ಅವರು ಮೊದಲ ಟೆಸ್ಟ್ನಲ್ಲಿ ಆಡಲು ಸಾಧ್ಯವಿಲ್ಲ. ಇದರಿಂದಾಗಿ ಮೊದಲ ಟೆಸ್ಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ರಾಹುಲ್ ಓಪನಿಂಗ್ ಮಾಡುತ್ತಾ ಕಾಣಿಸಬಹುದು. 3ನೇ ಸ್ಥಾನಕ್ಕೆ ಭಾರತ ಅಭಿಮನ್ಯು ಈಶ್ವರನವರಿಗೆ ಅವಕಾಶ ನೀಡಬಹುದು. ಅಭಿಮನ್ಯು ಇನ್ನೂ ಟೆಸ್ಟ್ನಲ್ಲಿ ಡೆಬ್ಯೂ ಮಾಡಿಲ್ಲ, ಇದು ಅವರಿಗಾಗಿ ಒಂದು ಅದ್ಭುತ ಅವಕಾಶವಾಗಬಹುದು. ಟೀಂ ಇಂಡಿಯಾದ ಮಿಡಲ್ ಆರ್ಡರ್ ಕೂಡ ಬಲಿಷ್ಠವಾಗಿದೆ, ಆದರೆ ಟಾಪ್ ಆರ್ಡರ್ನಲ್ಲಿ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಮಿಡಲ್ ಆರ್ಡರ್ ಬಗ್ಗೆ ಮಾತನಾಡುವುದಾದರೆ ರಿಷಭ್ ಪಂತ್ ಮತ್ತು ಧ್ರುವ್ ಜುರೆಲ್ ಇಬ್ಬರು ಪ್ಲೇಯಿಂಗ್ ಲೆವೆನ್ ಭಾಗವಾಗಬಹುದು. ರವೀಂದ್ರ ಜಡೇಜಾ ಆಲ್ರೌಂಡರ್ ಆಗಿ ಪಾತ್ರ ನಿಭಾಯಿಸುತ್ತಾರೆ ಮತ್ತು ಅವರು ಅನುಭವಿ ಆಟಗಾರರಾಗಿದ್ದಾರೆ, ಆದ್ದರಿಂದ ಅವರ ಸ್ಥಾನವು ಈಗಾಗಲೇ ಬಹುತೇಕ ಖಚಿತವಾಗಿದೆ. ವೇಗದ ಬೌಲರ್ ಮತ್ತು ಭಾರತೀಯ ಟೆಸ್ಟ್ ತಂಡದ ಉಪನಾಯಕನಾದ ಜಸ್ಪ್ರೀತ್, ರೋಹಿತ್ ಶರ್ಮಾ ಇಲ್ಲದ ಸಂದರ್ಭದಲ್ಲಿ ತಂಡದ ನಾಯಕನಾಗುತ್ತಾರೆ. ರೋಹಿತ್ ಪರ್ತ್ ಟೆಸ್ಟ್ ಪಂದ್ಯವನ್ನು ಆಡದೇ ಇದ್ದರೆ ತಂಡದ ಜವಾಬ್ದಾರಿ ಜಸ್ಪ್ರೀತ್ ಅವರ ಕೈಯಲ್ಲಿರುತ್ತದೆ. ಭಾರತದ ಪ್ಲೇಯಿಂಗ್ ಲೆವೆನ್ನಲ್ಲಿ ಜಸ್ಪ್ರೀತ್ ಜೊತೆಗೆ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ಗೆ ಕೂಡ ಅವಕಾಶ ದೊರೆಯಬಹುದು, ಜೊತೆಗೆ ಆಕಾಶ್ದೀಪ್ ಅವರನ್ನು ಕೂಡ ತಂಡ ಪರಿಗಣಿಸಬಹುದು. ಸ್ನೇಹಿತರೆ, ಟೀಂ ಇಂಡಿಯಾದ ಸಂಭಾವ್ಯ ಪ್ಲೇಯಿಂಗ್ ಲೆವೆನ್ ಹೀಗಿರಬಹುದು. ಯಶಸ್ವಿ ಜೈಸ್ವಾಲ್ ಮತ್ತು ರಾಹುಲ್ ಓಪನಿಂಗ್ ಮಾಡುತ್ತಾ ಕಾಣಿಸುತ್ತಾರೆ. 3ನೇ ಕ್ರಮಾಂಕದಲ್ಲಿ ಅಭಿಮನ್ಯು ಈಶ್ವರನಾಡಲಿದ್ದು ಅವರು ತಮ್ಮ ಮೊದಲ ಟೆಸ್ಟ್ ಪಂದ್ಯಕ್ಕೆ ಡೆಬ್ಯೂ ಮಾಡಬಹುದು. 4ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಆಡಲಿದ್ದಾರೆ. 5ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ರಿಷಭ್ ಪಂತ್ ಆಡಲಿದ್ದು ವಿಕೆಟ್ ಕೀಪಿಂಗ್ ಜೊತೆಗೆ ಬ್ಯಾಟಿಂಗ್ನಲ್ಲಿ ಸ್ಫೋಟಕ ಪ್ರದರ್ಶನ ನೀಡಲು ತಯಾರಾಗಿದ್ದಾರೆ. 6ನೇ ಕ್ರಮಾಂಕದಲ್ಲಿ ಧ್ರುವ್ ಜುರೇಲ್ ಆಡಲಿದ್ದಾರೆ. 7ನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ, 8ನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ಆಡಲಿದ್ದಾರೆ. 9ನೇ ಕ್ರಮಾಂಕದಲ್ಲಿ ಜಸ್ಪ್ರೀತ್, 10ನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಹಾಗೂ 11ನೇ ಕ್ರಮಾಂಕದಲ್ಲಿ ಕುಲದೀಪ್ ಯಾದವ್ ಆಡಲಿದ್ದಾರೆ. ಸ್ನೇಹಿತರೆ, ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಈ ಪ್ಲೇಯಿಂಗ್ ಲೆವೆನ್ನೊಂದಿಗೆ ಟೀಂ ಇಂಡಿಯಾ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ತಂಡದೊಂದಿಗೆ ಟೀಂ ಇಂಡಿಯಾ ಆಸ್ಟ್ರೇಲಿಯಾವನ್ನು ಸೋಲಿಸಬಹುದು ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.